ಸ್ವಲ್ಪ ಇರಿ, ಈಗ ಅವರು ಪೇರೆಂಟ್ ಹೇಳೋದು ನಿಮ್ಮ ಇದಕ್ಕೆ ಮಕ್ಕಳಿಗೆ ನೀವು ಏನಾದ್ರು ಹೇಳಿದ್ರೆ ಅವ್ರಿಗೇನು ಇದಾಗುತ್ತೆ, ಅದು ಮಾತಾಡ್ತಾರೆ ನಿಮ್ಮ ಮಾತಾಡ್ತಾರೆ ಅಂತ ಏನಾದ್ರು ತಪ್ಪು ನೀವು ಹೇಳ್ತಾ ಅಂದ್ರೆ ಈಗ ಇಷ್ಟ ಕೇಳಿದ್ರಲ್ಲ ನೀವೇನು ಹೇಳಿದ್ರಿ ಅಮ್ಮ? ಒಂದಿಷ್ಟು ಕಿಶೋರ್ ಅಂದ್ಬಿಟ್ಟು ಈ ಥರ ಮಕ್ಕಳು ಒಂದು ಕಂಪ್ಲೇಂಟ್ ಮಾಡಿದ್ರು, ಹೆಚ್ ಎಮ್ಮು ನಮ್ಮ ಮೈ ಕೈ ಮುಟ್ಟಿ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಮಕ್ಕಳು ಬಂದ್ಬಿಟ್ಟು ಮನೇಲಿ ಪೇರೆಂಟ್ಸ್ಗಳ ಜೊತೆ ಹೇಳಿ ಪೇರೆಂಟ್ಸ್ಗಳೆಲ್ಲ ಬಂದು ನಮ್ಗೆ ಹೇಳಿದ್ರು ಈ ಥರ ಯೂತ್ಸ್ ಇದರೆಲ್ಲ ಬಂದು ಕೇಳಿ ಸ್ಕೂಲಲ್ಲಿ ಮುಖ್ಯೋಪಾಧ್ಯಾಯರು ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಮಗೆ ನೆನೆ ವಿಷಯನ ಗಮನಕ್ಕೆ ತಂದರು. ಪ್ರಕಾಶ್ ಸರ್ ಅವರು ಮಕ್ಕಳ ಮೈ ಕೈಯೆಲ್ಲ ಮುಟ್ಟಿ ಲೈಂಗಿಕ ಕಿರುಕುಳ ಕೊಡೋದು ಬಂದು ಬಿ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಮಕ್ಕಳ ಕೈಯಲ್ಲಿ ಒಂದು ರೆಕಾರ್ಡಿಂಗ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಕಂಪ್ಲೇಂಟ್ನ ಪೊಲೀಸ್ ಸ್ಟೇಷನ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಕೂಡಲೇ ಈ ಪ್ರಕಾರ ಪೊಲೀಸ್ ಪೋಸ್ಕೋ ಕಾಯ್ದೆ ಅಡಿ ಇವ್ರನ್ನ ಫಿಟ್ ಮಾಡಿ ಕಂಪ್ಲೇಂಟ್ ಮಾಡಿ ಕೆಲಸದಿಂದ ವಜಾ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಉಗ್ರವಾದ ಹೋರಾಟನ ಮುಂದಿನ ದಿನಗಳಲ್ಲಿ ನಾವು ಶಾಲೆ ಮುಂಭಾಗ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಕಾನೂನು ಕ್ರಮನ ಆದಷ್ಟು ಬೇಗ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ಮಕ್ಕಳು ಈ ಅವರು ಹೆಚ್ಚು ಕಮ್ಮಿ ಒಂದು ಐದಾರು ತಿಂಗಳಿಂದ ಇದೇ ನಡತಾ ಇದ್ರು. ಅವ್ರು ಬಂದು ಏನು ಬೈತಾ ಆಗ ಈಗ ನಾವು ಇದು ಮಾಡ್ತೀವಿ, ನಿಮ್ಮ ಅಸೆಸ್ಮೆಂಟ್ ಮಾಡ್ತೀವಿ, ನಿಮ್ಮ ಈ ಸ್ಕೂಲ್ ಪಾಸ್ ಮಾಡಲ್ಲ ಫೈಲ್ ಮಾಡ್ತೀವಿ, ನೀವು ಸಾರ್ ಕುಡಿಬೇಕು, ಅಣ್ಣ ಉಣ್ಬೇಕು, ಈಚಾಗ ನೀವು ಎರ್ಚಾಗಿಲ್ಲ ಮಾಡಲ್ಲ ಆಗಿದೆ ಅಂತಂತೆಲ್ಲ ಈ ಮಕ್ಕಳನ್ನ ಎದುರಿಸಿ ಈ ಅವು ಮನೇಲಿ ಬಂದು ಏನು ಹೇಳಾಗಿಲ್ಲ ಮಾಡಾಗಿಲ್ಲ ಬೈಕ್ಗೋಸ್ಕರ ಏನು ಹೇಳಾಗಿಲ್ಲ ಬರೀ ಎಲ್ಲ ತಿರುಕುಲ ಕೊಡೋದು ಸಹ ಇಷ್ಟನ್ನೆಲ್ಲ ಮಾಡೋದು ಈ ಮಕ್ಕಳನ್ನ ಇವರು ಈ ಮೇಲೆ ಈ ಚಿತ್ರ ನಿನ್ನ ಮಣ್ಣಿಗೆ ಸ್ವಲ್ಪ ಶಾನೆ ಸ್ವಲ್ಪ ಇದು ಮಾಡೋಕ್ಕೆ ಮೇಲೆ ಮಕ್ಕಳು ಸ್ವಲ್ಪ ಮನೇಲಿ ಹೇಳಿದ್ಮೇಲೆ ಆಗ ನಾವು ಇದ ಬಂದು ಪರಿಶೀಲನೆ ಮಾಡಿದ್ಮೇಲೆ ಅವ್ನು ಬಂದಿಲ್ಲ ಸರ್. ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ಮುಂದೆ? ಮುಂದೆ ಏನು ಮಾಡಬೇಕು ಅಂದರೆ ಸರ್ ಅವ ಸಸ್ಮೆಂಟ್ ಆಗಬೇಕು, ಕೆಲಸದಿಂದ ಅವನ ವಜ ತದಾಕ್ಬೇಕು, ಇನ್ನೂ ಬುದ್ಧಿ ಕಲಿಬೇಕು ಅಂದ್ರೆ ಅವನ್ನ ಸ್ವಲ್ಪ ಶಿಕ್ಷೆ ಕೊಡಬೇಕು ಸರ್. ಅವನಿಗೆ ಶಿಕ್ಷೆ ಆಗಂತ ಅವಕಾಶ ಮಾಡಿಕೊಡಬೇಕು ಸರ್. ಆದರೆ ಸರ್ ಮುಂದೆ ಇನ್ನೊಬ್ರಿಗಂದ್ರು ಅನ್ನೋದು ಸರ್ ಮಾಡೋದು ಅದಣ್ಣದು ಇದಣ್ಣದು ಅಲ್ಲಿ ಮುಟ್ಟೋದು ಇಲ್ಲಿ ಮುಟ್ಟ ಮಕ್ಕಳು ಏನೋ ಒಂದು ಐದಾರು ತಿಂಗಳಿಂದ ಸಹಿಸ್ಕೊಂಬಂದು ಇನ್ನೇನು ಮಾಡೋಕ್ಕಂತ ಸಮ ಅವರು ಮೇಡಮ್ನವರು ಒಂದು ಬುಕ್ ತಗೊಂಬನ್ನಿ ಅಂತ ಕಳಿಸ್ತಾರೆ ಸರ್. ಬುಕ್ ತಗೊಂಬೋಗಿ ಅಂತ ಕಳಿಸ್ತಿದ್ಗೆ ಎರಡು ಐಕ ಹೋದ್ರು ಅಂತ ಬುಕ್ ಕೊಟ್ಬಿಟ್ಟು ಕೈ ಹಿಡ್ಕಂತ ಸರ್ ಕೈ ಹಿಡ್ಕಂತ ಹುಡುಗಿ ಕರ್ಚ್ಕೊಂಡು ಕೈ ಕಿತ್ಕೊಂಡು ಓಡ್ ಬಂದಿರೋದು. ಅದನ್ನ ಮೇಡಮ್ನವರು ಹೇಳಬೇಡಿ, ಇದ ಪ್ರಸಾರ ಮಾಡಬೇಡಿ ಅಂತ ಅವರು ಕೈ ಮುಖಾನ್ ಕೇಳ್ಕೊಂಡಿರೋದು ಸರ್. ಅವರು ಆಗಲೂ ಒಂದು ವಾರ ಆಗಿದ್ರು ಅದು ನಮ್ಗೆ ಪ್ರಚಾರಕ್ಕೆ ಬಂದಿಲ್ಲ ಸರ್. ಯಾರು ಅವನು? ಅವನು ಈ ಪ್ರಕಾಶ್ ರಾವ್ ಅಂತ ಇಲ್ಲಿ ಹೆಡ್ ಮಾಸ್ಟರ್ ಸರ್. ಅವರು ಪ್ರಕಾಶ್ ಅಂತ ಪ್ರಕಾಶ್ ಅಂತ ಪಿ ಮರಳಿ ಅವರು ನಮ್ಮ ಪಕ್ಕದವರು ಪ್ರಕಾಶ್ ಅಂತ ಅವರು ಹೆಡ್ ಮಾಸ್ಟರ್ ಸರ್. ನಾವೇನು ವಯಸ್ಸು ಎಷ್ಟು ನಮ್ಮ ಪಾಪ ನಾವು ಏನೋ ಕೂಲಿಗೆ ಇಲ್ಲಿಗೆ ನಾವು ಏನೋ ಜೀವನ ಮಕ್ಕಳ ಮಾಡ್ಬೇಕಲ್ಲ ಹೋಯ್ತೀವಿ ಸರ್. ಇವ್ರು ಈ ಕೆಲಸ ಮಾಡ್ತಾರಲ್ಲ ಮಕ್ಕಳನ್ನ ಬೆದರಿಸ್ಬಿಟ್ಟು ನಾವು ಗಂಜೆ ಸಹ ಮಕ್ಕಳ ಕಳಿಸಿ ಎಲ್ಲ ಬಂದು ರೆಕಾರ್ಡ್ ಎಲ್ಲ ಮಾಡ್ಕೋಬೇಕಂದ್ರೆ ಯಾರಿಗೂ ಏನೀಗ ಈ ತರ ನಡೆದಿದೆ ಸ್ಕೂಲಲ್ಲಿ ಇದಕ್ಕಾಗಿ ಬಂದವರ ಬಿ ಎಗಳು ಅಂದ್ರೆ ಯಾರಿಗೂ ಹೇಳಿಲ್ಲ. ನೆನ್ನೆ ಗೊತ್ತಾಗಿರೋದು ಎಲ್ಲ ವಿಷಯ ಗೊತ್ತಾಗಿರೋದು ನೆನ್ನೆ ಹಿಂಗಾಗಿದೆ ಈ ತರ ಮಕ್ಕಳೆಲ್ಲ ನಂಗೆ ಹಿಂಗೆ ಬೀದಿಲಿ ಒಯ್ದಾ ಬಂದ ಹುಡುಗರು ಸಣ್ಣ ಪುಟ್ಟ ಕೇಳ್ತಾ ಇದ್ರು ಮಕ್ಕಳಿಗೆ ಮಕ್ಕಳು ಎದುರ್ಕೊಂಡು ಹೇಳಿಲ್ಲ. ಅವು ಪರ್ಸನಲ್ ಆಗಿ ಕೇಳಿದಾಗ ಅವು ಹೇಳ್ತಾವೆ ಬಟ್ ಹೇಳಿಲ್ಲ, ಓಪನ್ ಆಗಿ ಹೇಳಿಲ್ಲ ಅವಾಗ. ಸರ್ ನಿನ್ನೆ ನಾನು ಮಕ್ಕಳನ್ನ ಕೇಳಿ ಅಂದ್ಮೇಲೆ ಕೇಳಿರೋದು ಎಲ್ಲವೇ ಆಗ ಕೇಳಿದಾಗ ಈ ತರ ಈ ತರ ಈ ತರ ಮಾಡ್ತಿದ್ರು, ಫೇಲ್ ಮಾಡ್ತೀವಿ, ಮಾರ್ಕ್ಸ್ ಕಮ್ಮಿ ಕೊಡ್ತೀವಿ ಅನ್ನೋದು ಏನಾದ್ರು ಗೆಸ್ಟ್ ಟೀಚರ್ ಒಬ್ಬಿದ್ದಾರೆ ರೂಪ ಅಂದ್ಬಿಟ್ಟು
ಅವ್ರಂದ್ರೆ ಏನಾದ್ರೂ ಸೂಸೈಡ್ ಮಾಡ್ತಾರೆ ನಿಮ್ ಮೇಲೆ ಬರ್ತದೆ, ಮನೆಗೆ ಹೇಳಕ್ ಹೋಗ್ಬೇಡಿ, ನಿಮ್ ಕೈ ಮುಗಿದಿನಿ ಹೇಳ್ಬೇಡಿ ಅಂದ್ಬಿಟ್ಟು ಒಂದ್ ನಾಲ್ಕೈದು ಜನ ಹುಡುಗಿರ್ಗೆ ಹೇಳಿದ್ದಾರೆ. ಇದೆಲ್ಲ ಆದ್ಮೇಲೆ ಗಮನಕ್ಕೆ ಬಂದ್ಮೇಲೆ ನಾನೆಲ್ಲ ಫೋನ್ ಮಾಡಿ ಬಿ ಯು ಆಫೀಸ್ ನಿಮ್ಗೆಲ್ಲ ಫೋನ್ ಮಾಡಿದ್ದು. ಇಲ್ಲೂ ಮಕ್ಕಳು ಬಂದಾಗ ಕೋಮ್ಲ ಅನ್ನೋ ಹುಡುಗಿನ ಕರ್ದು ಕೇಳ್ದಿನ ಬೋವ ಇದೆ ಅಂತ, ನಾ ಅಷ್ಟಿಂತ ಬರ್ತೀನಿ ಅಂದ್ರೆ ಯಾಕೆ ಹೇಳಿಲ್ಲ ಅಂತ. ಹಾಗ ನಾನು ಹೇಳಿದ್ದು ನಾ ಹೇಳಿಲ್ಲ, ನನ್ನ ಒಡ ಸ್ನೇಹಿತ ಅಂತ ತಂದ್ರು ಅಂತಂದ್ರು. ನಾ ಯಾಕಂದ್ರೆ ನಾನು ನನ್ನ ಡ್ಯೂಟಿ ನಾ ಮಾಡ್ಬೇಕು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈ ತರ ಅಂತ ಇದಕ್ಕೆ ನಾನು ಹೇಳಕ್ಕೋಲ್ಲ. ನೀವು ಈ ಸಂದರ್ಭದಲ್ಲಿ ಈ ವಿಷಯ ಗೊತ್ತಾದ್ಮೇಲೆ ಈಗೆಲ್ಲ ಎಸ್ ಡಿ ಎಂ ಸಿ ಮೆಂಬರ್ಗೋ ಹೋಗಿ ಇಷ್ಟೆಲ್ಲ ಆಯ್ತು, ಆ ಮಾಸ್ಟರ್ನ ನೀವು ಕೇಳಿದ? ಆ ಮಾಸ್ಟರ್ ಕೇಳಿದೆ, ಅವರು ಮನೆಯಿಂದ ನೆನೆ ದಿನ ಬುಕ್ ತರಕ್ ಹೊರಗಿದ್ರು, ಬುಕ್ ತರ ಅವ್ರು ಹೊಂಟೋದ್ರು. ಪುನಃ ಇಲ್ಲಿ ದಿನ ಅಂತ ಬಂದು ನಾನು ಇರಲಿಲ್ಲ ಸರ್, ನಾನು ಕ್ಲೀನಿಂಗ್ ಹೊಟ್ಟೋಗಿದ್ದು ಬಂದಿಲ್ಲ. ನೆನ್ನೆ ದಿನ ಅವರು ಬಂದ್ಬಿಟ್ಟು ಬಂದ ತಕ್ಷಣ ಹೊಂಟೋಗ್ರೆ ಯಾರು ರೆಡಿ ಮಾಡ್ಕೊಂಡು ಅಂದ್ರೆ ಇವತ್ತು ತಾಯಿ ಕಟ್ಲಂಬ್ ಹೇಳಿದ್ರು ಜಾನ ನಿನ್ನೆ ನಿನ್ನೆ ಮಧ್ಯಾಹ್ನ ಬಂದಿರಲಿ ಬಂದಿದ್ರು ಹೊಟ್ಟೋದಂತೆ ಸರ್. ಬುಕ್ ತಗೊಂಡ ಸ್ಕೂಲ್ ಬರ್ಲೇಬೇಕಲ್ಲ, ಬುಕ್ ತಗೊಂಬಂದಿದ್ರು ಸರ್, ನಾನು ಬುಕ್ ಕೊಟ್ಟಿ ಬರ್ಲೇಬೇಕು ಬಂದಿದ್ರು ಹೊಟ್ಟೋದ್ರು ಸರ್. ಆಗ ನೀ ಕೇಳಿಲ್ವಾ? ಕೇಳಿದೆ ಗೋಳು ಅಂತ ಹೇಳಕ್ ಹೇಳ್ಕೊಂಡು. ಅಪ್ಪ ನೀ ಗೋಳು ಅಂತ ಹೇಳೋದು ಹೇಳ ನನಗೆ ಗೊತ್ತಿಲ್ಲ ಅಂತ, ನಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ. ನಾ ಬಂದ ಒಂದು ಉತ್ತರ ಬಂದು ಕೊಡಪ್ಪ ನೀವು. ಯಾರು ಸರ್ ಅವ್ರು ಮಾಸ್ಟರ್? ಯಾರು ಅವ್ರ ಹೆಸರು? ಏನಾಗಿದ್ದಾರೆ ಅವರು? ಟೀಚರ್